ಕಲ್ಲು ನಾಗರಕ್ಕೆ ಹಾಲು ಎರಿಯುವ ಬದಲು ಹಸಿದ ಹೊಟ್ಟೆಗೆ ಹಾಲುಣಿಸುವ ಸಂಪ್ರದಾಯಕ್ಕೆ ಕುಂದಾನಗರಿ ಸಾಕ್ಷಿಯಾಗಿದೆ ಹಬ್ಬಗಳ ಆಚರಣೆಯಲ್ಲಿರುವ ಮೂಢನಂಬಿಕೆ ನಿವಾರಿಸುವಂತಹ ಕೆಲಸ ಇಲ್ಲಿ ನಡೀತಾ ಇದೆ ನೂರಾರು ಕಿವುಡ ಮತ್ತು ಮೂಗ ಮಕ್ಕಳಿಗೆ ಹಾಲನ್ನು ಕೊಡಿಸುವ ಮೂಲಕ ಕುಂದಾನಗರಿಯಲ್ಲಿ ಮಕ್ಕಳ ಪಂಚಮಿಯನ್ನ ಆಚರಿಸಲಾಯಿತು ಹೀಗೆ ಒಂದೆಡೆ ಸೇರಿ ಸಂಭ್ರಮ ಮಾಡ್ತಾ ಇರೋ ಮಕ್ಕಳು ಮತ್ತೊಂದೆಡೆ ವಿದ್ಯಾರ್ಥಿಗಳಿಗೆ ಹಾಲು ವಸ್ತ್ರಗಳನ್ನು ವಿತರಣೆ ಮಾಡ್ತಾ ಇರೋ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೌದು ಇದು ಕುಂದನಗರಿ ಬೆಳಗಾವಿಯ ಕಿವುಡ ಮತ್ತು ಅಂಧಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಹೌದು ಹಿಂದೂ ಸಂಪ್ರದಾಯದಲ್ಲಿ ನಾಗರ ಪಂಚಮಿ ಹಬ್ಬದಂದು ಕಲ್ಲು ನಾಗರಕ್ಕೆ ಹಾಲು ಉಣಿಸುವಂತಹ ಆಚರಣೆ ಇದೆ ಇದರ ಬದಲಾಗಿ ಅಸಂಖ್ಯಾತ ಅನಾಥ ಮಕ್ಕಳಿಗೆ ಹಸಿದ ಹೊಟ್ಟೆಗೆ ಹಾಲು ಉಣಿಸುವ ಮೂಲಕ ನಗರಿಯಲ್ಲಿ ನಾಗರ ಪಂಚಮಿಯನ್ನ ಆಚರಿಸಲಾಯಿತು ಹಬ್ಬದ ಹೆಸರಲ್ಲಿ ದುಂದಿ ವೆಚ್ಚ ಮಾಡುವಂತಹ ಕೆಲವೊಂದು ಹಬ್ಬಗಳನ್ನು ನಾವು ಕಾಣ್ತೀವಿ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಪದಾರ್ಥವಾಗಿರ್ತಕ್ಕಂಥ ಅನ್ನವನ್ನಾಗಿರ್ಬೋದು ಹಾಲನ್ನ ಮೊಸರನ್ನ ಬೆಣ್ಣೆಯನ್ನು ತುಪ್ಪವನ್ನ ದೇವರ ಹೆಸರಲ್ಲಿ ನೈವೇದ್ಯ ರೂಪದಲ್ಲಿ ಅದನ್ನು ವ್ಯರ್ಥ ಮಾಡೋದನ್ನು ನಾವು ಕಾಣ್ತೀವಿ ಆ ದೃಷ್ಟಿಯಲ್ಲಿ ನಾಗರ ಪಂಚಮಿ ಹಬ್ಬ ಅದು ಬಹುತೇಕ ನಮ್ಮ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಹಬ್ಬ ಈ ಹಬ್ಬದ ದಿವಸ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಅಂತಂದರೆ ಕಲ್ಲು ನಾಗರಕ್ಕೆ ಮಣ್ಣಿಗೆ ಹಾಲಿರಿಯುವಂಥ ಸಂಪ್ರದಾಯ ಇವತ್ತು ಭಾರತ ದೇಶದಲ್ಲಿ ನಾಗರ ಪಂಚಮಿ ದಿವಸ ಒಂದು ದಿವಸಕ್ಕೆ ಹತ್ತು ದಶಲಕ್ಷ ಲೀಟರಷ್ಟು ಹಾಲು ವ್ಯರ್ಥವಾಗುತ್ತದೆ ಇದನ್ನು ಮನಗೊಂಡು ನೀಡಿರ್ತಕ್ಕಂಥ ಕೂಡಲಸ ಪಂಚಮಿ ಸಲಪೀಠದ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯಾದ್ಯಂತ ಹಾಲು ಕುಡಿಯುವ ಸಪ್ತಾಹ ಅಂತೇಳಿ ಒಂದು ವಾರಗಳ ಕಾಲ ಇಡೀ ರಾಜ್ಯದಂಥ ನಾಗರ ಪಂಚಮಿ ಹಬ್ಬವನ್ನು ಮಕ್ಕಳ ಪಂಚಮಿಯನ್ನಾಗಿ ಬಸವ ಪಂಚಮಿಯನ್ನಾಗಿ ಆಚರಣೆ ಮಾಡೋದ್ರ ಮೂಲಕವಾಗಿ ಜನರಲ್ಲಿ ಮೌ ಮೌಢ್ಯತೆ ನಿವಾರಿಸುವಂಥ ಕೆಲಸವನ್ನು ಮೌನವಾಗಿ ಶುರು ಮಾಡ್ತಾ ಇದ್ದೀವಿ ಇನ್ನು ಕಳೆದ ನಾಲ್ಕೈದು ವರ್ಷದಿಂದ ನಾಗರ ಪಂಚಮಿಯೆಂದು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಶ್ರೀಗಳ ಕಾರ್ಯವು ಜನರಲ್ಲಿನ ಮೂಢನಂಬಿಕೆ ತೊಡೆದು ಹಾಕುವಲ್ಲಿ ಪ್ರೇರಣೆಯಾಗಿದೆ ಒಟ್ನಲ್ಲಿ ಹಬ್ಬ ಹರಿದಿನಗಳ ಹೆಸರಲ್ಲಿ ನಡೀತಾ ಇರೋ ಮೂಢನಂಬಿಕೆ ನಿವಾರಣೆಗೆ ಶ್ರೀಗಳ ಇಂತಹ ಸಮಾಜಮುಖಿ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಕ್ಯಾಮರಾಮ್ಯಾನ್ ರವಿ ಜೊತೆ ಶ್ರೀಧರ್ ಸುದ್ದಿ ಟಿವಿ ಬೆಳಗಾವಿ